वेल फ्रेंड्स इवत्तु ना निमगे सजेस्ट माडबेकंत मूवी इज कॉल ऑफ द वाइल्ड सो द कॉल ऑफ द वाइल्ड इज डायरेक्टेड बाय क्रिस सैंडर्स एंड इट्स बेस्ड अपॉन अ नॉवेल ऑफ द सेम नेम विच वाज रिलीज्ड इन 1903 बाय जैक लंडन सो ई मूवी वेल ई मूवी बग्गे ना हेळबेकंद्रे इट इज हीरो अन्नोदु ओंदु नाय ಯಾವ ರೀತಿ ಅದನ್ನ ನರೇಟ್ ಮಾಡಿದ್ದಾರೆ ಸ್ಟೋರಿ ಅಂದರೆ ಜಸ್ಟ್ ಒನ್ ಲೈನಲ್ಲಿ ಹೇಳಬೇಕಾದ್ರೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಂತಹ ಒಂದು ನಾಯಿ ಸೇಂಟ್ ಬರ್ನಾರ್ಡ್ ಸೊ ಅದು ಒಂದು ಜಡ್ಜ್ ಮನೇಲಿರುತ್ತೆ ಸೊ ಅದಕ್ಕೆ ತುಂಬ ಅಂದರೆ ತುಂಬ ಲಾವಿಶ್ ಆಗಿ ಅದಕ್ಕೆ ಅಭ್ಯಾಸ ಆಗೋಗಿರುತ್ತೆ ರಾಯಲ್ಟಿ ಅನ್ನೋದು ಅದು ಯಾವ್ಯಾವ ರೀತಿಲಿ ಎಷ್ಟು ಕಡೆ ಓನರ್ಸ್ಗಳು ಚೇಂಜ್ ಆಗುತ್ತೆ ಅದು ಹೇಗೆ ಕೊನೆಗೆ ಅಡಾಪ್ಟ್ ಆಗುತ್ತೆ ಅದು ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಎಸ್ ಹ್ಯಾರಿಸನ್ ಫೋರ್ಡ್ ಇರೋದು ಈ ಮೂವಿಲಿ ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಲೆಜೆಂಡ್ರಿ ಆ್ಯಕ್ಟರ್ ಆ್ಯಂಡ್ ಎಸ್ ಈ ಮೂವಿ ಮಾತ್ರ ಮಿಸ್ ಮಾಡಿದೆ ನೋಡಿ ಇಫ್ ಯು ಆರ್ ಅನ್ ಅನಿಮಲ್ ಲವರ್ ಐ ಆಮ್ ಶೋರ್ ದಟ್ ಯು ಗೈಸ್ ವಿಲ್ ಡೆಫಿನೆಟ್ಲಿ ಕ್ರೈ ಆ್ಯಂಡ್ ಇಟ್ಸ್ ಸಮಥಿಂಗ್ ವೆರಿ ಟಚಿಂಗ್ ಆ್ಯಸ್ ವೆಲ್ ಸೊ 1 hour 39 minutes ಅಷ್ಟೇ ಇರೋದು ಸೊ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಆಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆ ಇಟ್ಸ್ ಅವೈಲೇಬಲ್ ಆನ್ ಹಾಟ್ಸ್ಟಾರ್ ವೆಲ್ ಫ್ರೆಂಡ್ಸ್ ಸೊ ನಾನಿವತ್ತು ನಿಮ್ಗಳ ಜೊತೆ ಮಾತಾಡಬೇಕಂತ ಇರೋಂಥ ವಿಷಯ ಏನಂದರೆ ಇಟ್ಸ್ ಕಾಲ್ಡ್ ಆಸ್ ಅವೇರ್ನೆಸ್ ಸೊ ಈ ಅವೇರ್ನೆಸ್ ಏನು ಅಂದರೆ ಈಗ ನಮಗೆ ಒಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅಂತಿದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು ಅಂತಿದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಯಾರನ್ನಾರು ಬ್ಲೇಮ್ ಮಾಡಬೇಕು ಅಂದರೆ ಹೇಗೆ ಈಗ ನಿಮಗೆ ರಿಲಯನ್ಸ್ ಮೊಬೈಲ್ ತೊಗೊಂಡಿರ್ತೀರಾ ನೆಟ್ವರ್ಕ್ ಚೆನ್ನಾಗಿಲ್ಲ ನೆಟ್ವರ್ಕ್ ಚೆನ್ನಾಗಿಲ್ಲ ಅಂದರೆ ಏ ಹೋಗಪ್ಪ ಮುಖೇಶ್ ಅಣ್ಣಂಗೆ ಒಂದು ಕಾಲ್ ಮಾಡೋಣ ಮುಖೇಶ್ ಅಣ್ಣಂಗೆ ನಾನು ಬೈಬೇಕು ಮೊಬೈಲ್ ನೆಟ್ವರ್ಕೇ ಚೆನ್ನಾಗಿಲ್ಲ ಗುರು ನಮ್ಮ ಏರಿಯಲ್ಲಿ ಅಂತ ಹೇಳ್ತೀವ ಅಥವಾ ನಮ್ಮ ಏರಿಯಾದಲ್ಲಿರುವಂತಹ ಒಂದು ಸ್ಟೋರ್ಗೆ ಅಥವಾ ಆ ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿ ಅವ್ರಿಗೆ ನಾವು ಕ್ಲಾಸ್ ತೊಗೊಂತೀವ ಅನ್ನೋದನ್ನು ಯೋಚನೆ ಮಾಡಬೇಕು ಸೊ ಲೈಕ್ ಇನ್ ದ ಸೇಮ್ ವೇ ನಾ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಫೇಸ್ಬುಕ್ಕಲ್ಲಿ ನೋಡಿದ್ರೆ ವೆಲ್ ನ್ಯೂಸ್ ಒಂದು ರೇಂಜಲ್ಲಿ ಅವ್ರು ತೋರಿಸ್ತಾ ಇದ್ರೆ ಫೇಸ್ಬುಕ್ಕಲ್ಲಿ ಇನ್ನೊಂದು ರೇಂಜಲ್ಲಿ ನಮ್ಮಲ್ಲಿ ಕೆಲವು ಪೋಸ್ಟ್ಗಳು ಬರ್ತಾನೆ ಇರುತ್ತೆ ಸೊ ಹ್ಯಾಶ್ಟ್ಯಾಗ್ ನಾನೇನು ಹೇಳಬೇಕಾಗಿಲ್ಲ ಬಿಕಾಸ್ ಆ ಥರ ಹ್ಯಾಶ್ಟ್ಯಾಗ್ಸ್ಗಳನ್ನ ನಾನು ಇಲ್ಲಿ ಹೇಳಿ ಅಸಹ್ಯ ಪಡಿಸೋದಕ್ಕೆ ನನಗಂತೂ ಇಷ್ಟ ಇಲ್ಲ ಸೊ ಈಗ ಇಲ್ಲಿ ಇಟ್ ಡಸ್ ನಾಟ್ ಮೀನ್ ದಟ್ ಯು ಹ್ಯಾವ್ ಟು ಬಿ ಲಾಯಲ್ ಟು ಅ ಪರ್ಸನ್ ಆರ್ ಥಿಂಗ್ಸ್ ಲೈಕ್ ದಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಸಿಸ್ಟಮನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಇನ್ಫ್ಯಾಕ್ಟ್ ಸೋನು ಸೂದವ್ರದ್ದು ಒಂದು ವಿಡಿಯೋ ಆ ವಿಡಿಯೋ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಅಂದರೆ ಹಿ ಹ್ಯಾಸ್ ಕ್ಲಿಯರ್ಲಿ ಸೆಡ್ ದಟ್ ದೋ ನಮ್ಮ ಗೌರ್ಮೆಂಟ್ ಕರೆಕ್ಟಾಗಿ ಎಲ್ಲ ಎಫರ್ಟ್ಸ್ ಮಾಡ್ತಾ ಇದ್ರು ವೈ ಆರ್ ದ ಸ್ಟೇಟ್ ಗೌರ್ಮೆಂಟ್ಸ್ ನಾಟ್ ಡೆಲಿವರಿಂಗ್ ಇಟ್ ರೈಟ್ಫುಲಿ ಟು ದ ಪೀಪಲ್ ಯು ಕೆನ್ ನಾಟ್ ಬ್ಲೇಮ್ ಪರ್ಸನ್ ಎ ಫಾರ್ ಎವ್ರಿ ಡ್ಯಾಮ್ ಥಿಂಗ್ ಸೊ ಆ ಥರ ಒಂದು ಇರುವಾಗ ನಮಗೆ ಇಲ್ಲಿ ಏನಾಗ್ತಾ ಇದೆ ಇವತ್ತು ನೀವು ನೋಡಿ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ತೇಜಸ್ವಿ ಸೂರ್ಯ ಈಸ್ ಮೈ ಎಂ ಪಿ ಬಿಕಾಸ್ ಹಿ ಹ್ಯಾಸ್ ಅಟ್ಲೀಸ್ಟ್ ಹ್ಯಾಡ್ ದ ಗಟ್ಸ್ ಟು ಓಪನ್ಲಿ ಸೇ ದಟ್ ಈ ಥರ ನಡೀತಾ ಇದೆ ಅಂತ ಹೇಳಿ ಓಪನ್ ಆಗಿ ಒಂದು ಸ್ಕ್ಯಾಮ್ ಅನ್ನು ಇವತ್ತು ರಿವೀಲ್ ಮಾಡಿದ್ರಲ್ಲ ಬಿ ಬಿ ಎಂ ಪಿ ವಾರ್ ರೂಮ್ ಅಲ್ಲಿ ನಡೀತಾ ಇದ್ದಿದ್ದು ಸೊ ನೀವೆಲ್ಲ ಚಾನೆಲ್ಗಳನ್ನು ಎಷ್ಟು ಚಾನೆಲ್ ಅದಕ್ಕೆ ಕರೆಕ್ಟಾಗಿ ಕವರೇಜ್ ಕೊಟ್ಟಿದ್ದಾರೆ ಹೇಳಿ ಅದಕ್ಕೆ ಕರೆಕ್ಟಾಗಿ ಕವರೇಜ್ ಕೊಡ್ತಾ ಇಲ್ಲ ಅದ್ರ ಬದಲು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ ಇಲ್ಲ ಅದಿಲ್ಲ ಅಂತ ಇಲ್ಲಿ ಇದಿಲ್ಲ ಅಂತ ಹೇಳಿ ಬರೀ ಅದನ್ನೇ ಕೊಡ್ತಾರೆ ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್ ಅಟ್ಲೀಸ್ಟ್ ಹಿ ಹ್ಯಾಡ್ ದ ಗಟ್ಸ್ ಟು ಡೂ ದಟ್ ಆ್ಯಂಡ್ ಹಿ ಹ್ಯಾಡ್ ಓಪನ್ಲಿ ಸೆಡ್ ದಟ್ ಯಾರ್ಯಾರು ಏನೇನು ಹೇಗೆ ಹೇಗೆ ಅಂತ ಹೇಳಿ ಆ್ಯಂಡ್ ಸಿ ಎಂ ಹತ್ರ ತೊಗೊಂಡೋಗಿ ಇವತ್ತು ಮೀಟಿಂಗಲ್ಲಿ ಹ್ಯಾಟ್ಸ್ ಆಫ್ ಟು ತೇಜಸ್ವಿ ಸೂರ್ಯ ಆ್ಯಂಡ್ ದ ಹೋಲ್ ಟೀಮ್ ಹೂ ಆರ್ ಇನ್ಸ್ಟ್ರೂಮೆಂಟಲ್ ಇನ್ ಬ್ರಿಂಗಿಂಗ್ ದಿಸ್ ಅಪ್ ಆ್ಯಂಡ್ ಡಿಗಿಂಗ್ ದಿಸ್ ಡರ್ಟಿಯೆಸ್ಟ್ ಥಿಂಗ್ ಆ ಥರ ಒಂದು ವಿಷಯನ ಇವತ್ತು ಆಚೆ ಬಂದಿದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಅಟ್ಲೀಸ್ಟ್ ಒಂದು ಪಾಸಿಟಿವ್ ನ್ಯೂಸ್ ಅಂತ ನನಗನ್ಸುತ್ತೆ ಆಮೇಲೆ ವೆಲ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ವೆಸ್ಟ್ ಬೆಂಗಾಲ್ ಗಾಡ್ ನೋನ್ಸ್ ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ ಲೆಟ್ಸ್ ಜಸ್ಟ್ ಹೋಪ್ ಆ್ಯಂಡ್ ಪ್ರೇ ದಟ್ ವಯಲೆನ್ಸ್ ಎಲ್ಲ ಕಮ್ಮಿ ಆಗಲಿ ಆ್ಯಂಡ್ ನಾವು ಅಷ್ಟೇ ಪಾಸಿಟಿವ್ ಮೈಂಡ್ಸೆಟ್ನಲ್ಲಿರೋಣ ಥಿಂಗ್ಸ್ ವಿಲ್ ಬಿ ಬೆಟರ್ ಅಂತ ಅಂದ್ಕೊಳ್ಳೋಣ ಆ್ಯಂಡ್ ದ ವೇ ದ ಆರ್ಮ್ ಫೋರ್ಸಸ್ ಆರ್ ಬೀಂಗ್ ಬ್ರಾಟ್ ಇನ್ ಆ್ಯಂಡ್ ಹ್ಯೂಜ್ ಸಲ್ಯೂಟ್ ಟು ದೆಮ್ ಬಿಕಾಸ್ ಫ್ರಂಟ್ ಲೈನ್ ವಾರಿಯರ್ಸ್ಗೆ ನಾವು ಈಗ ಫ್ರಂಟ್ ಲೈನ್ ವಾರಿಯರ್ಸ್ ಅಂದಾಗ ಇನ್ಫ್ಯಾಕ್ಟ್ ನಮ್ಮಅಮ್ಮ ಚೆನ್ನಾಗಿ ಹೇಳಿದ್ರು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ನಾವು ಹೇಳ್ತೀವಿ ಡಾಕ್ಟರ್ಸ್ ಅಂತ ಹೇಳ್ತೀವಿ ನರ್ಸ್ ಅಂತ ಹೇಳ್ತೀವಿ ಬಟ್ ಅಲ್ಲಿರೋ ಸೆಕ್ಯೂರಿಟಿ ನಾವು ಯಾರಾದ್ರೂ ಮೆನ್ಷನ್ ಮಾಡ್ತೀವ ಅಥವಾ ಅಲ್ಲಿರುವಂತಹ ಈ ವಾರ್ಡ್ ಬಾಯ್ಸ್ ಇರ್ಬೋದು ಆಮೇಲೆ ಕ್ಲೀನಿಂಗ್ ಸ್ಟಾಫ್ ಇರ್ಬೋದು ಆ ಥರ ಅವ್ರುಗಳು ಅಷ್ಟೇ ದೇ ಆರ್ ನೋ ಲೆಸ್ ದನ್ ಈ ಕೋವಿಡ್ ವಾರಿಯರ್ ರೈಟ್ ಯಾಕಂದರೆ ಅಲ್ಲಾಗೋ ಗಲೀಜನ್ನು ಕ್ಲೀನ್ ಮಾಡೋಕ್ಕೆ ಅವ್ರು ಬೇಕಲ್ಲ ಸೊ ಅ ಹ್ಯೂಜ್ ಸಲ್ಯೂಟ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇನ್ವಾಲ್ವ್ ಇನ್ ಎನಿ ರ್ಯಾಂಕ್ ಇನ್ ದಿಸ್ ಹೋಲ್
pandemic situation. So yes, a big salute to them, and I'm happy that even our system, people who blame the system should get their system right. ಯಾಕಂದರೆ ನಮ್ಮ ಸಿಸ್ಟಮನ್ನು ಬ್ಲೇಮ್ ಮಾಡೋಂಥ ಹಕ್ಕು ಯಾವನಿಗೂ ಇಲ್ಲ. ಆ ಸಿಸ್ಟಮ್ ವರ್ಕ್ ಆಗ್ತಾ ಇದೆ, ಬಟ್ ಇಲ್ಲಿ ಕೆಲವು ಈ ಥರ ಈ ಲೀಚ್ಗಳೇನಿದೆ ಅಲ್ಲಿ ಅಲ್ಲಿ ಕೂತ್ಕೊಂಡು ಗಲೀಜನ್ನು ಹಬ್ಬಿಸ್ತಾ ಇದೆ. ಸೊ ಅದನ್ನು ಆದಷ್ಟು ಬೇಗ ಕತ್ತರಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಈ ಒಂದು ಸ್ಪೆಷಲ್ ಡಿಶ್ ಪಕೋಡ, ಹೆಲ್ದಿ ಪಕೋಡ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದನ್ನು ತೋರಿಸ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. See you tomorrow, my lovely people. Take care, stay safe, and have a very positive mindset. Let's keep in touch. ಇದು ಸಾಯಂಕಾಲ ಒಂದು ಸ್ವಲ್ಪ ಮಳೆ ಬರಂಗಿತ್ತು. ಸೊ ಆ ಮಳೆ ಬರಂಗಿದ್ದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ, ಯಾಕಂದರೆ ಹೆಲ್ತಿನೂ ಇರಬೇಕು, ಗಿಲ್ಟ್ ಫ್ರೀನೂ ಇರಬೇಕು. ಯಾಕಂದ್ರೆ ಸುಮ್ಮನೆ ಇವತ್ತು ಇನ್ನೂ ತಿನ್ಬಿಟ್ಟು ಆಮೇಲೆ ಏನೋ ಯಾಕೆ ಸುಮ್ಮನೆ ಅಂತ ಹೇಳಿ ಆ ಥರ ಒಂದು ಥಿಂಕ್ ಮಾಡಿ ಪ್ಲ್ಯಾನ್ ಮಾಡೋದು. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಈ ಈರುಳ್ಳಿ ಪಕೋಡನ ಡಯಟ್ ರೀತಿಲಿ ಮಾಡೋಣ ಅಂದರೆ ಲೈಟಾಗೆ ಆಲ್ಮೋಸ್ಟ್ ಎಣ್ಣೆನೇ ಇಲ್ಲದೆ ಇರೋ ಹಾಗೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು. ಸೊ ಅದಕ್ಕೆ ಅವಳೇನು ಪರೋಟಾಗೆ ರಾತ್ರಿ ಊಟಕ್ಕೆ ನಮಗೆ ಪರೋಟ ಇದ್ದಿದ್ದರಿಂದ, ಸೊ ಪರೋಟ ಫಿಲ್ಲಿಂಗ್ ಏನಿತ್ತು ಆ ಪರೋಟ ಫಿಲ್ಲಿಂಗಲ್ಲಿ ಒಂದು ಸ್ವಲ್ಪ ಇದಕ್ಕೆ ಅಂತ ತೆಗೆದಿಟ್ಕೊಂಡ್ಲು. ಅದಕ್ಕೆ ಇನ್ನೊಂದು ಚೂರು ಈರುಳ್ಳಿ, ಆಮೇಲೆ ಕಡಲೆ ಹಿಟ್ಟು, ಅದಕ್ಕೆ ಒಂಚೂರು ಕೋಟ್ ಮಾಡೋದಕ್ಕೆ, ಮತ್ತು ಅರಶಿನ, ಮತ್ತು ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರು, ಗರಂ ಮಸಾಲ, ಕೊರಿಯಾಂಡರ್ ಲೀವ್ಸು. ಈ ಮನೆಯಲ್ಲೇ ಮಾಡಿದ್ದವಳು ಸೆಜ್ವಾನ್ ಚಟ್ನಿ, ಅದು ಕ್ಯಾಪ್ಸಿಕಮ್ ಎಲ್ಲ ರೋಸ್ಟ್ ಮಾಡಿಬಿಟ್ಟು, ಸೊ ಸೆಜ್ವಾನ್ ಚಟ್ನಿ ಹಾಕಿದ್ಲು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸೊ ಇದಿಷ್ಟನ್ನು ಸರಿ ಮಿಕ್ಸ್ ಮಾಡ್ಕೊಂಡ್ಲು. ಆಮೇಲೆ ಮಿಕ್ಸ್ ಮಾಡಿಕೊಂಡು ಆ ಪರೋಟ ಸ್ಟಫಿಂಗ್ ಅಂದಿದ್ದಲ್ಲ, ಪರೋಟ ಸ್ಟಫಿಂಗಿಗೇ ಆಲ್ರೆಡಿ ಅವಳು ಕಸೂರಿ ಮೇತಿ, ಚಾಟ್ ಮಸಾಲ, ಆಮ್ಚೂರು ಪೌಡರ್ ಹಾಕಿದ್ಲು. ಸೊ ಒಂಚೂರು ನೀರು ಹಾಕಿಬಿಟ್ಟು ನಿಮಗೆ ಸೆಮಿ ಥಿಕ್ ಬ್ಯಾಟರು, ಇದು ಒಳ್ಳೆ ಕಡೆ ಫುಲ್ಲು ಈ ಮಿರ್ಚಿ ಬಜ್ಜಿಗೆಲ್ಲ ಮಾಡೋ ಥರ ಹಿಟ್ಟು ಇರಬಾರ್ದು, ಲೈಟಾಗಿ ಒಂಚೂರು ಇದು ಬಿಟ್ಟರೆ ಕರೆಕ್ಟಾಗಿರತ್ತೆ. ಸೊ ಅದನ್ನು ಶ್ಯಾಲೋ ಫ್ರೈ ಮಾಡಿದ್ದು ತವನಲ್ಲಿ ಇಟ್ಟು. ಅವಾಗೆ ಒಂಚೂರು ಲೈಟಾಗಿ ಎಣ್ಣೆನಲ್ಲಿ ಅದನ್ನು ಸೀಸನ್ ಮಾಡ್ಕೊಂಡ್ಬಿಟ್ಟು, ಆಮೇಲೆ ಅದಕ್ಕೆ ನೀಟಾಗಿ ಈ ನಮಗೆ ಆನಿಯನ್ ಪಕೋಡ ಏನಿದೆ ಅದನ್ನು ಜೋಡಿಸ್ತಾ ಬನ್ನಿ. ಜೋಡಿಸ್ತಾ ಬಂದಮೇಲೆ ಅದನ್ನು ಒಂದು ಮುಚ್ಚಳದಲ್ಲಿ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಿ. ನಾವು ರೆಗ್ಯುಲರ್ ದೋಸೆ ಮಾಡೋ ಆ ಥರನೇ. ಸೊ ಅದು ಕರೆಕ್ಟಾಗಿ ಆಗಿದೆ ಅಂತ ಆದಮೇಲೆ ಅದನ್ನು ನೀಟಾಗಿ ತಿರುಗಿಸಿ, ತಿರುಗಿಸ್ಬಿಟ್ಟು ಇನ್ನೊಂದು ಸೈಡು ಅಷ್ಟೇ ಶ್ಯಾಲೋ ಫ್ರೈ ಮಾಡಿ ಎಣ್ಣೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಒಂದ್ಸಲ ಸೀಸನ್ ಮಾಡೋಕೆ ಎಷ್ಟು ಹಾಕಿರ್ತೀರೋ ಅಷ್ಟೇ ಸಾಕು, ಸೊ ತುಂಬ ಹಾಕೋದಕ್ಕೂ ಬೇಡ. ಅದಾದಮೇಲೆ ನಿಮ್ಗೆ ಒಂದು ಸತಿ ಕ್ಲಿಯರಾಗಿ ಕಲರು ಕರೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಿದ್ದಾಗೇ ತೆಗೆದುಬಿಟ್ಟು ಸರ್ವ್ ಮಾಡೋಕ್ಕೆ ರೆಡಿ. ಬಿಸಿ ಬಿಸಿ ಪಕೋಡ ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ. ಡಯಟ್ ಕಾನ್ಷಿಯಸ್ ಇರೋರಿಗೆ ಒಂದು ಗಿಲ್ಟ್ ಫ್ರೀ ಆನಿಯನ್ ಪಕೋಡ. ಸೊ ಇದು ಶ್ಯಾಲೋ ಫ್ರೈನೂ ಮಾಡಿರೋಂಥದ್ದು, ಅದಕ್ಕೆ ಶೇಪು ಈ ಟೈಪ್ ಇರೋದು. ಬಟ್ ಸೂಪರಾಗಿದೆ ನೋಡೋದಕ್ಕೆ, ತಿನ್ಬಿಟ್ಟು ಆಗಿದೆ ಅಂತ ನಾನು ಹೇಳ್ತೀನಿ. Thank you guys for watching this and supporting us. Love you all. Take care. Let's keep in touch. See you tomorrow. Bye.